ಶಿವಮೊಗ್ಗ ಹಾಗೂ ದಾವಣಗೆರೆ ವಿಧಾನ ಪರಿಷತ್ ಅಭ್ಯರ್ಥಿಯಾದ ಆರ್ ಪ್ರಸನ್ನ ಕುಮಾರ್ ಅವರು ಚನ್ನಗಿರಿ ಪಂಚಾಯತ್ ಮುಖಂಡರು ಹಾಗೂ ಚುನಾಯಿತ ಪ್ರತಿನಿಧಿಗಳ ಬಳಿ ಮತಯಾಚನೆ ಮಾಡಿದರು. ಕಾರ್ಯಕ್ರಮದಲ್ಲಿ ದಾವಣಗೆರೆ ಜಿಲ್ಲಾ ಕಾಂಗ್ರೆಸ್ಸಿನ ಅಧ್ಯಕ್ಷರಾದ ಎಚ್ಪಿ ಮಂಜಪ್ಪ, ಮಾಜಿ ಶಾಸಕರಾದ ವಾಟ್ನಾಳ್ ರಾಜಣ್ಣ, ಬ್ಲಾಕ್ ಅಧ್ಯಕ್ಷರಾದ ಶ್ರೀನಿವಾಸ್, ವೀಕ್ಷಕರಾದ ಎಚ್ಎಂ ಯೋಗೇಶ್, ಸಾಮಾಜಿಕ ಜಾಲತಾಣದ ರಾಜ್ಯ ಉಪಾಧ್ಯಕ್ಷರಾದ ಸೌಗಂಧಿಕ ರಘುನಾಥ್, ಹಿಂದುಳಿದ ವಿಭಾಗದ ಮುಖಂಡರಾದ ಇಕ್ಕೇರಿ ರಮೇಶ್, ಜಿಲ್ಲಾ ಪಂಚಾಯತ್ ಉಪಾಧ್ಯಕ್ಷರಾದ ನಾಗರಾಜ್, ನಿವೃತ್ತ ಎಸಿಎಫ್ ವೀರೇಶ್ ನಾಯ್ಕ, ಬಸವರಾಜ್ ಶಿವಗಂಗಾ ಹಾಗೂ ಪಕ್ಷದ ಮುಖಂಡರು ಕಾರ್ಯಕರ್ತರು ಭಾಗವಹಿಸಿದ್ದರು. ಚನ್ನಗಿರಿ ವಿಧಾನಸಭಾ ವ್ಯಾಪ್ತಿಯ ಎಲ್ಲ ಪಂಚಾಯತಿಯ ಸದಸ್ಯರುಗಳು ಮತ್ತು ಅಧ್ಯಕ್ಷರು, ಉಪಾಧ್ಯಕ್ಷರು, ಪುರಸಭೆಯ ನಮ್ಮೆಲ್ಲ ಸದಸ್ಯರುಗಳು ಹಾಗೂ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರು, ಮುಖಂಡರುಗಳು ಸೇರಿ ಇವತ್ತು ಈ ಸಭೆಯನ್ನು ಮಾಡಿದ್ದಾರೆ. ಭಾಳ ಅದ್ಭುತವಾದಂಥ ಎಲ್ಲ ನನಗೆ ಇವರ ಒಮ್ಮತದ ಒಂದು ಅಭಿಪ್ರಾಯ ಸಿಕ್ಕಿದೆ ಮತ್ತು ವಿಶ್ವಾಸ ಇದೆ. ಇವರೆಲ್ಲರೂ ಸೇರಿ ನನಗೆ ಹೆಚ್ಚಿನ ಮತಗಳನ್ನು ಕೊಟ್ಟು ನನ್ನನ್ನು ಗೆಲ್ಸೋಂಥ ಕೆಲಸ ಮಾಡ್ತಾರೆ. ಅದರಲ್ಲೂ ಚನ್ನಗಿರಿ ವಿಧಾನಸಭಾ ಕ್ಷೇತ್ರದಿಂದ ನಾನು ಅತಿ ಹೆಚ್ಚಿನ ಮತವನ್ನು ಪಡಿತೀನಿ ಅಂತೇಳಿ ನನ್ನ ನಂಬಿಕೆ ಇದೆ. ಅದಕ್ಕೆ ಇವತ್ತೆಲ್ಲ ಇಲ್ಲಿ ಬಂದಿರೋದೇ ಸಾಕ್ಷಿ ಅಂತೇಳಿ ಸಂದರ್ಭದಲ್ಲಿ ಹೇಳೋಕ್ಕೆ ಇಚ್ಛೆ ಪಡ್ತಾ ಇದ್ದೀನಿ. ಈ ದಿವಸ ಶಿವಮೊಗ್ಗ ಕ್ಷೇತ್ರದ ವಿಧಾನ ಪರಿಷತ್ ಸದಸ್ಯರ ಚುನಾವಣೆ ಬಗ್ಗೆ ಪೂರ್ವಭಾವಿ ಈ ಕಾರ್ಯಕ್ರಮ ನಡೆದಿದೆ. ಗ್ರಾಮ ಪಂಚಾಯತಿಯ ಎಲ್ಲ ಸದಸ್ಯರು ಇವತ್ತು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದರು. ಸುಮಾರು 551 ಮತಗಳು ಚನ್ನಗಿರಿ ವಿಧಾನಸಭಾ ಕ್ಷೇತ್ರದಲ್ಲಿದ್ದಾವೆ. ಅತಿ ಹೆಚ್ಚು ಮತಗಳನ್ನು ನಾವು ಇಲ್ಲಿ ತಗೊಳ್ಳೋದ್ರಲ್ಲಿ ಯಾವುದೇ ಥರದ ಸಂಶಯ ಇಲ್ಲ. ಇಡೀ ಕ್ಷೇತ್ರದಲ್ಲಿ ಅತಿ ಹೆಚ್ಚು ಮತಗಳಿರ್ತಕ್ಕಂಥದ್ದು ಚನ್ನಗಿರಿ ಮತ್ತು ಹೊನ್ನಾಳಿ. ಕಳೆದ ಬಾರಿನೂ ಸಹ ಅತಿ ಹೆಚ್ಚು ಮತಗಳನ್ನು ಚನ್ನಗಿರಿಯಿಂದ ನಾವು ಕೊಟ್ಟಿದ್ವಿ. ಈ ಬಾರಿನೂ ಸಹ ನಮ್ಮ ಗ್ರಾಮ ಪಂಚಾಯತಿಯ ಸದಸ್ಯರುಗಳು ಎಲ್ಲರೂ ಒಟ್ಟಾಗಿ ಅತಿ ಹೆಚ್ಚು ಮತಗಳನ್ನು ಕೊಡುವುದರ ಮೂಲಕ ಅವರನ್ನು ಮತ್ತೊಮ್ಮೆ ವಿಧಾನ ಪರಿಷತ್ತಿಗೆ ನಾವು ಕಳಿಸ್ಕೊಡ್ತೇವೆ, ಅವ್ರನ್ನ ಗೆಲ್ಲಿಸ್ತೇವೆ ಅಂತಕ್ಕಂಥ ಭರವಸೆಯನ್ನು ಕೊಟ್ಟಿದ್ದಾರೆ. ಅದರ ಜೊತೆಗೆ ನಮ್ಮ ಪಕ್ಷದ ಮುಖಂಡರುಗಳು, ಕಾರ್ಯಕರ್ತರುಗಳು ತುಂಬ ಜವಾಬ್ದಾರಿಯಿಂದ ಆ ಕೆಲಸವನ್ನು ಮಾಡುವಂಥ ಪ್ರಯತ್ನವನ್ನು ಮಾಡುವುದರ ಮೂಲಕ ಈ ಚುನಾವಣೆಯಲ್ಲಿ ನಾವು ಮತ್ತೊಮ್ಮೆ ಪ್ರಸನ್ನ ಕುಮಾರನ್ನು ಗೆಲ್ಲಿಸಿ ವಿಧಾನ ಪರಿಷತ್ತಿಗೆ ಕಳಿಸ್ಕೊಡ್ತೀವಿ ಅಂತಕ್ಕಂಥ ನಂಬಿಕೆ, ವಿಶ್ವಾಸ ನಮಗಿದೆ. ಈ ದಿನ ನಮ್ಮ ಶಿವಮೊಗ್ಗ ಜಿಲ್ಲೆಯ ಒಳಗೊಂಡಂಥ ನಮ್ಮ ಚನ್ನಗಿರಿ ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯ ಒಂದು ವಿಧಾನ ಪರಿಷತ್ ಚುನಾವಣೆಯ ನಮ್ಮ ಚುನಾಯಿತ ಪ್ರತಿನಿಧಿಗಳ, ಅಂದರೆ ಗ್ರಾಮ ಪಂಚಾಯತಿ ಸದಸ್ಯರ, ಅಧ್ಯಕ್ಷರ ಹಾಗೂ ನಮ್ಮ ಪುರಸಭೆಯ ಸದಸ್ಯರ ಒಂದು ಸಭೆಯನ್ನು ಈ ದಿನ ಏನು ನಮ್ಮ ತಾಲೂಕು ಅಧ್ಯಕ್ಷರ ಸಮ್ಮುಖದಲ್ಲಿ ಕರೆದಿದ್ವಿ. ಈ ಒಂದು ಸಮ್ಮುಖದಲ್ಲಿ ನಾವು ಈ ಬಾರಿ ವಿಧಾನ ಪರಿಷತ್ ಚುನಾವಣೆಯಲ್ಲಿ ನಮ್ಮ ಚನ್ನಗಿರಿ ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯಿಂದ 100ಕ್ಕೆ 100 ನಮ್ಮ ಏನು ಅಭ್ಯರ್ಥಿಗಳು ಗೆದ್ದಿದ್ದಾರೆ, ಅದರ ಜೊತೆಗೆ ನಾವು ನಮಗೂ ಕುತಂತ್ರ ಎಲ್ಲ ಬರುತ್ತದೆ. BJPಯ ಸುಮಾರು ಒಂದು 20% ಮತಗಳನ್ನ ಕಿತ್ತುಕೊಳ್ಳುವ ಮೂಲಕ 120% ನಾವು ಈ ದಿನ ನಮ್ಮ ವಿಧಾನ ಪರಿಷತ್ ಹಾಲಿ ಸದಸ್ಯರು ಹಾಗೂ ಭಾವಿ ಅವರೇ ಕಂಟಿನ್ಯೂ ಆಗುವಂಥ ಸದಸ್ಯರಿಗೆ ನಾವು ಮತ ಕೊಡಿಸ್ತೀವಿ, ಹೋರಾಟ ಮಾಡ್ತೀವಿ. ನಮ್ಮ ಯುವಕರೆಲ್ಲ ಎದ್ದಿದ್ದಾರೆ. ಯಾಕೆಂದರೆ ನಿಮಗೆ ಈ ಇತ್ತೀಚೆಗೆ ಒಂದು ಬೆಳವಣಿಗೆ ನಡೆದಿದೆ, ಏನಪ್ಪ ಆಲ್ರೆಡಿ BJP ಎದುರುಬಿಟ್ಟಿದೆ. ಹೆಂಗೆ ಎದುರಿದೆ ಅಂದರೆ, ಉದಾಹರಣೆ ನಮ್ಮ ರೈತರು ಒಂದು ಹೋರಾಟಕ್ಕೆ ಜಯ ಸಿಕ್ಕಿದೆ. ನಮ್ಮ ಏನು ಕಿಸಾನ್ ಕಾಂಗ್ರೆಸ್ಸಿಂದ ಹೋರಾಟ ಮಾಡಿದ್ವಿ, ಆ ಒಂದು ಹೋರಾಟಕ್ಕೆ ಜಯ ಸಿಕ್ಕಿ ಅವರಲ್ಲೇ ನಮ್ಮ ಒಂದು ಬೆಂಬಲ ನೋಡಿ ಎದುರಿರೋ ಒಂದು ಮುನ್ಸೂಚನೆಯೇ ನಮ್ಮ ಮುಂದಿನ ವಿಧಾನ ಪರಿಷತ್ ಚುನಾವಣೆ. ಈ ವಿಧಾನ ಪರಿಷತ್ ಚುನಾವಣೆ 100ಕ್ಕೆ 100ರಷ್ಟು ನಾವು ಗೆಲ್ತೀವಿ ಅಂತ ಈ ಮೂಲಕ ನಾನು ತಮ್ಮಲ್ಲಿ ತಿಳ್ಕೊಂಡು.